ಎಲ್ಲರಿಗೂ ನಮಸ್ಕಾರ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಬಸವಣ್ಣನವರ ಹೆಸರನ್ನೇ ತನ್ನ ಹೆಸರನ್ನಾಗಿಸಿಕೊಂಡಿರುವ ಬಸವ ವಾಹಿನಿ ಕಳೆದ 2 ವರ್ಷಗಳಿಂದ ಅನೇಕ ಸಮಾಜಮುಖಿ ಜನಪರ ಕಾರ್ಯಕ್ರಮಗಳನ್ನು ಬಿತ್ತರಿಸುತ್ತಾ ಬಂದಿದೆ. ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಇಂತಹ ಕಾರ್ಯಕ್ರಮಗಳ ಅಗತ್ಯ ತುಂಬ ಇದೆ. ಹಾಗಾಗಿ ಇಂತಹ ಜನಪದ ಕಾರ್ಯಕ್ರಮಗಳನ್ನು ಬಿತ್ತರಿಸುವುದರ ಮೂಲಕ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಬಸವ ವಾಹಿನಿ ಏನು ತನ್ನನ್ನು ತೊಡಗಿಸಿಕೊಂಡಿದೆ, ಇದು ನಿಜಕ್ಕೂ ಸ್ತುತ್ಯಾರ್ಹವಾದಂತಹ ಒಂದು ಪ್ರಯತ್ನ ಎಂದು ಹೇಳಬಹುದು. ವೀಕ್ಷಕ ಬಂಧುಗಳೇ, ಇವತ್ತು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಹಾಗಾಗಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ನಿಮಗೆಲ್ಲರಿಗೂ ತಿಳಿಸಲಿಕ್ಕೆ ನಾನು ಇಚ್ಛಿಸುತ್ತೇನೆ. ಇವತ್ತು ನಾವು ಒಂದು ಸುಸಂಸ್ಕೃತವಾದ ಸಮಾಜ ಎಂದರೆ ಕೇವಲ ಬೌದ್ಧಿಕವಾಗಿ ಬೆಳೆದಂತಹ ಸಮಾಜ ಒಂದೇ ಆದರೆ ಸಾಲದು, ಅದು ಭೌತಿಕವಾಗಿಯೂ ಕೂಡ ಆರೋಗ್ಯವಾಗಿರಬೇಕಾಗ್ತದೆ. ಅಂದರೆ ಆರೋಗ್ಯವಂತ ನಾಗರಿಕರಿಂದ ಕೂಡಿದಂತಹ ಒಂದು ಸಮಾಜ ಅಲ್ಲಿರಬೇಕಾಗ್ತದೆ. ನಾವು ಇವತ್ತು ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿ ತುಂಬ ಮುಂದುವರಿದಂತಹ ಒಂದು ಸ್ತರದಲ್ಲಿ ನಾವು ಬದುಕ್ತಾ ಇದ್ದೇವೆ. ತುಂಬ ಬೌದ್ಧಿಕವಾಗಿ ತುಂಬ ಬೆಳೆದಿದ್ದೇವೆ. ಆ ಬೌದ್ಧಿಕತೆಯ ಜೊತೆಯಲ್ಲಿಯೇ ನಾವೆಲ್ಲರೂ ಕೂಡ ಪ್ರತಿಯೊಂದು ಜೀವಿಯೂ ಕೂಡ ಭೌತಿಕವಾಗಿ ಆರೋಗ್ಯವಾಗಿರಬೇಕು ಎಂಬುದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಿಸರದ ಬಗೆಗಿನ ಕಾಳಜಿ ನಮಗೆಲ್ಲರಿಗೂ ಇವತ್ತು ತುಂಬ ಅಗತ್ಯವಾಗಿದೆ. ನಾವು ಏನು ವಾಸ ಮಾಡ್ತಾ ಇದ್ದೇವೆ, ಈ ವಾಸ ಮಾಡ್ತಾ ಇರತಕ್ಕಂತಹ ನಮ್ಮ ಸುತ್ತಮುತ್ತಣ ವಾತಾವರಣವನ್ನು ನಾವು ಪರಿಸರ ಎಂದು ಕರೆಯುತ್ತಿದ್ದೇವೆ. ಹಾಗಾದರೆ ಈ ಪರಿಸರ ಎಂಬುದು ನಮಗೆ ವಾಸ ಯೋಗ್ಯವಾಗಿದೆಯೇ? ಅದು ವಾಸಕ್ಕೆ ನಿಜವಾಗಿಯೂ ಯೋಗ್ಯವಾಗಿದೆಯೇ ಅಥವಾ ವಾಸಕ್ಕೆ ಅದು ಯೋಗ್ಯವಾಗಿಲ್ಲವೇ ಎಂಬುದನ್ನು ನಾವು ಪ್ರತಿಯೊಬ್ಬರೂ ಕೂಡ ಇವತ್ತು ಅದನ್ನು ಪರೀಕ್ಷೆ ಮಾಡಬೇಕಾಗಿದೆ, ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಪರಿಸರ ಎಂಬುದು ನಿಜವಾಗಿಯೂ ಕೂಡ ಮನುಷ್ಯನೊಬ್ಬನಿಂದ ಅದು ಸೃಷ್ಟಿಯಾಗಿಲ್ಲ, ಇಲ್ಲಿ ಅನೇಕ ಸಾವಿರಾರು ಬಗೆಯ ಜೀವಜಂತುಗಳಿಂದ ಕೂಡಿದೆ. ಆ ಎಲ್ಲ ಜೀವಜಂತುಗಳು ಆರೋಗ್ಯವಾಗಿದ್ದರೆ ಮಾತ್ರ ಒಂದು ಸ್ವಸ್ಥ ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಇವತ್ತು ಭೂಮಿ ಎಂದು ಹುಟ್ಟಿಕೊಳ್ತೋ ಆವತ್ತಿನಿಂದಲೂ ಕೂಡ ಈ ಪರಿಸರ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿಯೇ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅದು ಕಲುಷಿತಗೊಳ್ತಾ ಬರ್ತಾ ಇದೆ. ಇದಕ್ಕೆ ಕಾರಣ ಯಾರು? ಬೇರೆಲ್ಲ ಜೀವಿಗಳಿಗಿಂತಲೂ ಕೂಡ ಅತ್ಯಂತ ಬೌದ್ಧಿಕವಾಗಿ ಬೆಳೆದಿದ್ದೇನೆ ಎಂದು ತನ್ನನ್ನು ಬಿಂಬಿಸಿಕೊಳ್ತಾ ಇರುವಂಥ ಮನುಷ್ಯ ಈ ಪರಿಸರದ ಕಲುಷಿತ ಮಲಿನಕ್ಕೆ ಕಾರಣ ಆಗ್ತಾ ಇದ್ದಾನೆ. ಪರಿಸರ ಮಾಲಿನ್ಯಗೊಳ್ಳುವುದಕ್ಕೆ ಮನುಷ್ಯನ ಕೊಡುಗೆಯೇ ಜಾಸ್ತಿ ಇದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಮನುಷ್ಯ ಪ್ರತಿಯೊಬ್ಬನು ಕೂಡ ಆತ್ಮಾವಲೋಕನ ಮಾಡಿಕೊಳ್ಳುವುದರೊಂದಿಗೆ ಪರಿಸರವನ್ನು ನಿರ್ಮಲವಾಗಿ ಕಾಪಾಡಿಕೊಳ್ಳಬೇಕಾದಂತಹ ಅಗತ್ಯ ಇವತ್ತು ಎಂದಿಗಿಂತ ಜಾಸ್ತಿ ಇದೆ. ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿರುವ ಇವತ್ತಿನ ಸಂದರ್ಭದಲ್ಲಿ ನಾವು ಕೇವಲ ಒಂದು ದಿನ ಪರಿಸರ ದಿನವನ್ನು ಆಚರಣೆ ಮಾಡಿ ಘೋಷವಾಕ್ಯಗಳನ್ನು ಕೂಗಿ ಸುಮ್ಮನಿದ್ದರೆ ಆಗೋದಿಲ್ಲ. ಇದನ್ನು ಕುರಿತು ಪ್ರತಿಯೊಬ್ಬ ನಾಗರಿಕನೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಪರಿಸರ ಎಂಬುದು ಯಾವ ಯಾವ ರೀತಿಯಲ್ಲಿ ಮಲಿನಗೊಳ್ತಾ ಇದೆ? ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ನೆಲ ಮಾಲಿನ್ಯ, ಹೀಗೆ ಅನೇಕ ಬಗೆಗಳಲ್ಲಿ ಪರಿಸರ ಮಲಿನಗೊಳ್ತಾ ಇದೆ. ನಾವು ಪ್ರಬಂಧಗಳನ್ನೋ ಅಥವಾ ಭಾಷಣಗಳನ್ನೋ ಅಥವಾ ಘೋಷವಾಕ್ಯಗಳನ್ನೋ ನೋಡ್ತಾ ಇರ್ತೇವೆ, ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಚಿತ್ರಗಳನ್ನು ಕೆಲವು ವಾಹಿನಿಗಳಲ್ಲಿ ನೋಡ್ತಾ ಇರ್ತೇವೆ. ನೋಡಿ ಸುಮ್ಮನಾದರೆ ಸಾಕಾಗೋದಿಲ್ಲ. ನಾವು ಪರಿಸರವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೂಡ ಉತ್ತಮ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಇವತ್ತು ಉದಾಹರಣೆಗೆ ವಾಯು ಮಾಲಿನ್ಯವನ್ನೇ ನಾವು ತೆಗೆದುಕೊಳ್ಳುವುದಾದರೆ ಯಾವ ಯಾವ ರೀತಿಯಲ್ಲಿ ವಾಯು ಮಾಲಿನ್ಯಗೊಳ್ತಾ ಇದೆ? ಆ ಮಲಿನಗೊಳ್ಳುತ್ತಿರುವ ವಾಯುವನ್ನು ನಾವು ಇವತ್ತು ಉಸಿರಾಡ್ತಾ ಇದ್ದೇವೆ. ನಾನು ಈ ಮೊದಲೇ ಹೇಳಿದಂತೆ ಈ ಭೂಮಿ ನಿಜವಾಗಿಯೂ ಜೀವಜಂತುಗಳಿಗೆ ವಾಸಯೋಗ್ಯವಾಗಿದೆಯೇ ಎಂಬುದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ಬೌದ್ಧಿಕವಾಗಿ ಬೆಳೆದಿರತಕ್ಕಂತಹ ಈ ಮನುಷ್ಯ ತನ್ನನ್ನು ಭೌತಿಕವಾಗಿ ಸಂರಕ್ಷಿಸಿಕೊಳ್ತಾ ಇದ್ದಾನೆಯೇ? ಸ್ವಲ್ಪ ನಾವಿದನ್ನು ಗಮನಿಸಬೇಕು. ನಾವು ಉಸಿರಾಡ್ತಕ್ಕಂತಹ ಗಾಳಿ, ನಾವು ಕುಡಿಯುವ ನೀರು, ನಾವು ಸೇವಿಸುವ ಆಹಾರ, ಇದು ಶುದ್ಧವಾಗಿದೆಯೇ? ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಇದು ಅಶುದ್ಧಗೊಳ್ತಾ ಇದೆ. ವಾಯುಮಾಲಿನ್ಯವನ್ನೇ ತೆಗೆದುಕೊಳ್ಳುವುದಾದರೆ ಇವತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳು ಉಗುಳತಕ್ಕಂತಹ ಹೊಗೆ, ವಾಹನಗಳು ರಸ್ತೆಗಳಲ್ಲಿ ಉಗುಳತಕ್ಕಂತಹ ಹೊಗೆ,
ಎಷ್ಟರ ಮಟ್ಟಿಗೆ ಇದು ಮಲಿನಗೊಳಿಸ್ತಾ ಇದೆ ಅಂದ್ರೆ ಮನುಷ್ಯ ಇವತ್ತು ಎಂದೂ ಇಲ್ಲದೆ ಇರುವಷ್ಟರ ಮಟ್ಟಿಗೆ ಶ್ವಾಸಕೋಶದ ಸಮಸ್ಯೆಗಳು ತಲೆದೋರ್ತಾ ಇವೆ ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರ ಅಲ್ಲ ಇವತ್ತು ಪಟ್ಟಣಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ಗಳನ್ನು ಬಳಸತಕ್ಕಂತ ವಾಹನಗಳಿಂದ ಅವುಗಳು ಕಾರ್ತಾ ಇರತಕ್ಕಂತ ಆ ಇಂಗಾಲದ ಡೈಆಕ್ಸೈಡ್ ಏನಿದೆ ಅದು ಮನುಷ್ಯನ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮವನ್ನು ಉಂಟುಮಾಡ್ತಾ ಇದೆ ಆ ಕಾರ್ಬನ್ ಡೈಆಕ್ಸೈಡ್ ಮನುಷ್ಯನ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಗಳನ್ನು ಬಳಸತಕ್ಕಂತ ವಾಹನಗಳನ್ನು ಅಲ್ಲದೆ ಕೆಲವರಂತೂ ಸೀಮೆ ಎಣ್ಣೆ ಅಂತ ಏನು ಕರೀತೀವಿ ಅದನ್ನ ಬಳಸಿ ಕೆಲವು ವಾಹನಗಳನ್ನು ಓಡಿಸ್ತಾ ಇದ್ದಾರೆ ಆ ವಾಯು ಮಾಲಿನ್ಯವನ್ನ ಪರೀಕ್ಷೆ ಮಾಡತಕ್ಕ ವಾಹನಗಳನ್ನು ಪರೀಕ್ಷೆ ಮಾಡತಕ್ಕಂತ ನಮ್ಮ ತಪಾಸಣಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೋ ಅಥವಾ ಭ್ರಷ್ಟ ವ್ಯವಸ್ಥೆಯಿಂದಲೋ ಇವತ್ತು ವಾಹನಗಳು ತುಂಬಾ ಕೆಟ್ಟ ರೀತಿಯಲ್ಲಿ ನಗರಗಳಲ್ಲಿ ವಾಯು ಮಲಿನಕಾರಕವಾಗಿವೆ ವಾಯುವನ್ನು ಮಲಿನಗೊಳಿಸ್ತಾ ಇವೆ ಇಂತ ಮಲಿನಕಾರಕವಾದಂತ ಪೆಟ್ರೋಲ್ ಡೀಸೆಲ್ ವಾಹನಗಳನ್ನು ಬಳಸೋದನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು ಇಲ್ಲ ಬಿಟ್ಟೇ ಬಿಡಬೇಕು ಸೌರಶಕ್ತಿಯನ್ನು ಬಳಸಿಕೊಳ್ಳೋದನ್ನ ಕಲಿತುಕೊಳ್ಳಬೇಕು ನಾವು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಇದು ಸಾಧ್ಯವೇ ಇಲ್ಲವೇನೋ ಎನ್ನುವಷ್ಟರ ಮಟ್ಟಿಗೆ ಪೆಟ್ರೋಲ್ ಡೀಸೆಲ್ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದನ್ನು ಅವುಗಳನ್ನು ಚಲಾಯಿಸುತ್ತಲೇ ಆ ವಾಹನಗಳನ್ನು ಓಡಿಸುತ್ತಲೇ ನಾವೆಲ್ಲರೂ ಕೂಡ ನಮ್ಮ ಸಾವನ್ನು ನಾವೇ ಸನಿಹಕ್ಕೆ ತಂದುಕೊಳ್ತಾ ಇದ್ದೇವೆ ಕೇವಲ ವಾಹನಗಳು ಮಾತ್ರವಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳು ಹೊರಹಾಕ್ತಾ ಇರುವಂತ ಆ ಹೊಗೆ ಇದೆಯಲ್ಲ ಅಲ್ಲಿಂದ ಉಂಟಾಗತಕ್ಕಂತ ಆ ಸಲ್ಫರ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಇವೆಲ್ಲವೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಗಂಟಲು ಬೇನೆಗೆ ಕಾರಣ ಆಗ್ತಾ ಇವೆ ಎಂದು ಹೆಸರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಕೆಲವು ಚರ್ಮ ರೋಗಗಳಿಗೆ ಈ ವಾಯು ಮಾಲಿನ್ಯ ಕಾರಣ ಆಗ್ತಾ ಇದೆ ಇದೆಲ್ಲವನ್ನು ತಪ್ಪಿಸತಕ್ಕಂಥದ್ದು ಇವತ್ತು ನಗರದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ನಾಗರಿಕರಿಗೆ ಪ್ರಜ್ಞಾವಂತ ನಾಗರಿಕರಿಗೆ ಇವತ್ತು ಬೇಕಾಗಿದೆ ಅತ್ಯಂತ ಅಗತ್ಯವಾಗಿದೆ ಇನ್ನು ಜಲಮಾಲಿನ್ಯದ ವಿಚಾರ ತೆಗೆದುಕೊಂಡ್ರಂತೂ ಬಹಳ ವಿಪರ್ಯಾಸ ಅನಿಸ್ತದೆ ಜೀವಜಲ ಅಂತ ಕರೀತೀವಲ್ಲ ಇವತ್ತು ಜೀವಜಲ ಅಂತ ಏನು ಕರೀತಾ ಇದ್ದೀವಿ ಆ ಜೀವಜಲ ಎಂಬುದು ಭೂಮಿಯ ಮೇಲೆ ತುಂಬ ತುಂಬ ಕೊರತೆ ಕಾಡ್ತಾ ಇದೆ ಇವತ್ತು ಆ ಜೀವಜಲದ ಕೊರತೆ ಇವತ್ತು ಎಂದೂ ಇಲ್ಲದಷ್ಟು ಇವತ್ತು ಕಾಡ್ತಾ ಇದೆ ಮನುಷ್ಯನಿಗೆ ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನ ಆಹಾರ ಇಲ್ಲದೆ ಬದುಕಿದ್ರು ಬದುಕಬಹುದು ನೀರಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಭೂಮಿಯ ಮೇಲೆ ಇರತಕ್ಕಂತ ನೀರಿನ ಪ್ರಮಾಣದಲ್ಲಿ ಶೇಕಡಾ 97 ರಷ್ಟು ಭಾಗ ಲವಣ ಉಪ್ಪು ನೀರು ಶೇಕಡಾ 3 ರಷ್ಟು ಭಾಗ ಮಾತ್ರ ಸಿಹಿ ನೀರು ಅದರಲ್ಲಿಯೂ 3ನೇ 2 ರಷ್ಟು ಭಾಗ ಧ್ರುವ ಪ್ರದೇಶದಲ್ಲಿ ಹೆಪ್ಪುಗಟ್ಟಿದ ನೀರ್ಗಲ್ಲಾಗಿದೆ ಸಿಹಿ ನೀರಿನ ಆ ಭಾಗವನ್ನು ಉಳಿಸಿಕೊಂಡು ನಾವು ಮನುಷ್ಯ ಕುಲವನ್ನು ಜೀವ ಸಂಕುಲಗಳನ್ನು ಕಾಪಾಡಿಕೋಬೇಕಾಗಿದೆ ಆದರೆ ಒಬ್ಬರಾದರೂ ಅದರ ಬಗ್ಗೆ ಗಂಭೀರವಾಗಿ ಆಲೋಚಿಸ್ತಾ ಇದ್ದಾರೆಯೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗಿಂತ ಅಭಿವೃದ್ಧಿಶೀಲ ರಾಷ್ಟ್ರಗಳು ಎನಿಸಿಕೊಳ್ಳುತ್ತಿರುವ ಭಾರತ ನಿಮ್ಮ ಚೀನಾ ಪಾಕಿಸ್ತಾನ ಇರಾನ್ ಇಲ್ಲಿ ಇಂತಹ ಜೀವ ಜಲದ ಸಮಸ್ಯೆ ಹೆಚ್ಚು ಎಂದೂ ಎಂದಿಗಿಂತ ಇವತ್ತು ಜಾಸ್ತಿ ತಲೆದೋರಿದೆ ಗಮನಿಸಿದ್ದೇವೆ ಕರ್ನಾಟಕವನ್ನೇ ಉದಾಹರಣೆಗೆ ತೆಗೆದುಕೊಳ್ಳುವುದಾದರೆ ಉತ್ತರ ಕರ್ನಾಟಕದ ರಾಯಚೂರು ಬಿಜಾಪುರ ಗುಲ್ಬರ್ಗಾ ಇಲ್ಲಿ ನೀರಿನ ಸಮಸ್ಯೆಗಳನ್ನು ನಾವು ಕೇಳ್ತಾ ಇದ್ವಿ ನೀರಿನ ಬವಣೆಗಳನ್ನು ಕೇಳಿ ಅಯ್ಯೋ ಅನ್ನಿಸ್ತಾ ಇದ್ವಿ ಇವತ್ತು ಮಲೆನಾಡಿನ ಪ್ರದೇಶಗಳಲ್ಲಿ ಸದಾ ನಿತ್ಯ ಹರಿದ್ವರ್ಣದ ನಾಡುಗಳಾಗಿದ್ದಂಥ ಮಲೆನಾಡಿನಲ್ಲಿ ಅದರಲ್ಲಿಯೂ ಕರಾವಳಿ ಪ್ರದೇಶಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಇಂತಹ ಕಡೆಯಲ್ಲಿ ನೀರಿನ ತೀವ್ರ ಕೊರತೆ ಇರುವುದನ್ನು ಇವತ್ತು ನಾವು ಗಮನಿಸ್ತಾ ಇದ್ದೇವೆ ನೀರಿನ ಸಮಸ್ಯೆ ಒಂದೇ ಅಲ್ಲ ಇರುವ ನೀರನ್ನು ಮಲಿನಗೊಳಿಸಿಕೊಳ್ತಾ ಇದ್ದೇವೆ ಅಂತರ್ಜಲ ಬತ್ತಿ ಹೋಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಪ್ರಜ್ಞಾವಂತ ನಾಗರಿಕ ಆಲೋಚನೆ ಮಾಡಬೇಕಾಗಿದೆ ಈ ಜಲಮಾಲಿನ್ಯ ಉಂಟಾಗಲಿಕ್ಕೆ ಕಾರಣ ಏನು ಗ್ರಾಮಾಂತರ ಪ್ರದೇಶಗಳಲ್ಲಿ ಹಳ್ಳಿಗಳಲ್ಲಿ ಕೆರೆ ಕಾಲುವೆಗಳು ಏನಿದ್ದವು ಅವುಗಳಿಗೆ ಕೆಲವು ತ್ಯಾಜ್ಯ ವಸ್ತುಗಳನ್ನು ಬಿಟ್ಟು ಬಿಡುವುದು ಕೆಲವು ಮಲಿನಕಾರಕವಾದಂತಹ ವಿಷಯುಕ್ತ ಪದಾರ್ಥಗಳನ್ನು ಕೆರೆ ನೀರು ಕಾಲುವೆಗಳಿಗೆ ಎಸೆದು ಬಿಡುವುದು ಒಂದು ಕಡೆ ಆದರೆ ಇನ್ನು ಪಟ್ಟಣಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ತಮ್ಮ ತ್ಯಾಜ್ಯ ಉತ್ಪನ್ನಗಳನ್ನು ನೀರಿಗೆ ಹಾಕಿಬಿಡುವುದು ನದಿಗಳಲ್ಲಿ ಬಿಟ್ಟು ಬಿಡುವುದು ಇನ್ನು ನಮಗೆ ಗೊತ್ತಿದೆ ಅತ್ಯಂತ ಮೋರಿ ಗಟಾರಗಳ ನೀರನ್ನು ಕೆರೆ ಕಾಲುವೆಗಳಿಗೆ ಈ ನಗರ ಪ್ರದೇಶಗಳಲ್ಲಿ ತಿರುವಿ ಬಿಡುತ್ತಾರೆ ಹೀಗಾಗಿ ಜಲ ಮಾಲಿನ್ಯ ಉಂಟಾಗ್ತಾ ಇದೆ
ಬೆಂಗಳೂರಿನ ಕೆಲವು ಕೆರೆಗಳಂತೂ ನೊರೆಯನ್ನು ಕಾರ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಅತ್ಯಂತ ಕೆಟ್ಟ ಕೆಮಿಕಲ್ಗಳಿಂದ ಅದು ಕೂಡಿ ಇವತ್ತು ಮನುಷ್ಯ ನೀರನ್ನು ಯಾವುದಕ್ಕೂ ಕುಡಿಯುವುದಕ್ಕಲ್ಲ ಬೇರೆ ಬೇರೆ ಶೌಚ ಕೆಲಸಗಳಿಗೂ ಬಳಸುವುದಕ್ಕೂ ಹೆದರ್ತಾ ಇದ್ದಾನೆ. ಆ ರೀತಿಯಲ್ಲಿ ಬೆಂಗಳೂರಿನಂಥ ನಗರಗಳಲ್ಲಿ ಜಲಮಾಲಿನ್ಯ ಆಗಿ ಹೋಗಿದೆ. ಕೇವಲ ಬೆಂಗಳೂರು ಮಾತ್ರವಲ್ಲ, ಕೆರೆ ಕಾಲುವೆಗಳನ್ನು ಇವತ್ತು ಒತ್ತುವರಿ ಮಾಡ್ತಾ ಇರೋದ್ರಿಂದ, ಇಟ್ಟಿಗೆ ಮಾಫಿಯಾ ಮರಳು ಮಾಫಿಯಾಗಳು ಜಾಸ್ತಿ ಆಗ್ತಾ ಇರೋದ್ರಿಂದ, ಗಣಿಗಾರಿಕೆ ಹೆಚ್ಚಾಗ್ತಾ ಇರೋದ್ರಿಂದ, ಒತ್ತುವರಿಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತು ಕೆರೆಗಳೇ ಇಲ್ಲದಂತಾಗ್ತಾ ಇವೆ. ಸಾವಿರಾರು ಕೆರೆಗಳಿಂದ ಕೂಡಿದ್ದಂತಹ ಕೆಂಪೇಗೌಡರ ಕಾಲದ ಕೆರೆಗಳ ನಗರವಾಗಿದ್ದಂತಹ ಬೆಂಗಳೂರಿನಲ್ಲಿ ಇವತ್ತು ಅಪರೂಪಕ್ಕೆ ಎಲ್ಲೂ ಒಂದೊಂದು ಕೆರೆಗಳು ಕಂಡರೂ ಕೂಡ ಮಲಿನಗೊಂಡ ನೀರಿನಿಂದ ಕೂಡಿವೆ. ಅಂತಹ ಕೆರೆಗಳನ್ನು ಇವತ್ತು ನೋಡ್ತಾ ಇದ್ದೇವೆ. ಕೆರೆಗಳು, ಕಾಲುವೆಗಳು, ಬಾವಿಗಳು ನಿಜವಾದ ಸಂಪತ್ತು ಅಂತ ತಿಳ್ಕೊಂಡಿದ್ದರು ನಮ್ಮ ಪೂರ್ವಜರು. ಕೆರೆಗಳನ್ನು ಕಟ್ಟಿಸುವುದು, ಕಾಲುವೆಗಳನ್ನು ಮಾಡಿಸುವುದು, ಬಾವಿಗಳನ್ನು ತೋಡಿಸುವುದು ಇವುಗಳು ಧರ್ಮಾತ್ಮದ ಕೆಲಸಗಳು ಅಂತ ತಿಳ್ಕೊಂಡಿದ್ರು. ಧರ್ಮ ಸಂಪಾದನೆ ಅಂತಕೊಂಡಿದ್ರು, ಪುಣ್ಯ ಸಂಚಯ ಅಂತ ತಿಳ್ಕೊಂಡಿದ್ರು, ಧರ್ಮಾರ್ಥವಾಗಿ ಕೆರೆಗಳನ್ನು ಕಟ್ಟಿಸ್ತಾ ಇದ್ರು. ಆದರೆ ಇವತ್ತು ಆ ಕೆರೆಗಳ ಬಾವಿಗಳ ಮಹತ್ವವನ್ನೇ ಮರೆತಿರುವಂತಹ ಮನುಷ್ಯ ತನ್ನ ಸಾವನ್ನು ತಾನು ಸಮೀಪಕ್ಕೆ ತಂದುಕೊಳ್ತಾ ಇದ್ದಾನೆ. ನಾಗರಿಕ ಎನಿಸಿಕೊಂಡಂತಹ ನಗರವಾಸಿಯೇ ಇವತ್ತು ಕೆರೆ ಕಾಲುವೆಗಳ ಬಾವಿಗಳ ಮಹತ್ವಗಳನ್ನು ಮರೆತು ಬಿಟ್ಟಿದ್ದಾನೆ. ನನಗೊಂದು ಶಾಸನದ ಸಾಲು ನೆನಪಾಗ್ತದೆ. 13ನೇ ಶತಮಾನದಲ್ಲಿ ವಿಜಯನಗರ ರಾಸ ಪ್ರೌಢದೇವರಾಯನ ಕಾಲದಲ್ಲಿದ್ದಂಥ ಒಬ್ಬ ಮಂತ್ರಿ ಲಕ್ಷ್ಮೀಧರ ಅಮಾತ್ಯ ಎಂಬತಕ್ಕಂಥವನಿಗೆ ಸಂಬಂಧಪಟ್ಟ ಒಂದು ಶಾಸನದಲ್ಲಿ ಬರ್ತದೆ, ಕೆರೆಗಳನ್ನು ಕಟ್ಟಿಸ್ತಕ್ಕಂಥದ್ದು, ಬಾವಿಗಳನ್ನು ತೋಡಿಸ್ತಕ್ಕಂಥದ್ದು ಪುಣ್ಯ ಕಾರ್ಯ ಅಂತ ಭಾವಿಸಿದರು. ಒಬ್ಬ ಮಂತ್ರಿಯಾಗಿದ್ದಂಥವನು ಲಕ್ಷ್ಮೀಧರ ಅಮಾತ್ಯ, ಅವನ ಕಾಲದ ಒಂದು ಶಾಸನ ಸಿಕ್ಕಿದೆ. ಅದರಲ್ಲಿ ಹೇಳ್ತಾರೆ, ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಗಳಂ ಮಾಡಿಸು. ಎಂಥ ಅದ್ಭುತವಾದ ನುಡಿಗಳು! ಅಸಹಾಯಕರಾಗಿರ್ತಕ್ಕಂಥ ಅನಾಥರನ್ನು ಕಷ್ಟದಿಂದ ಪಾರು ಮಾಡು, ಮಿತ್ರರಿಗೆ ಇಂಬು ಕೈ, ಯಾರು ಅಸಹಾಯಕರಿರ್ತಾರೋ ಅಂಥವರಿಗೆ ಸಹಾಯ ಮಾಡು. ಅದನ್ನು ಇಂತೆಲ್ಲವನ್ನೂ ಕೂಡ ಅವನ ತಾಯಿ ಅವನಿಗೆ ಹಾಲು ಕುಡಿಸುವಾಗ, ತನ್ನ ಎದೆಯ ಹಾಲನ್ನು ಊಡಿಸುವಾಗಲೇ, ಆ ಲಕ್ಷ್ಮೀಧರ ಅಮಾತ್ಯ ಮಗುವಾಗಿದ್ದಾಗಲೇ ಆ ತಾಯಿಯಾಗಿದ್ದವಳು ಮಗುವಿಗೆ ಹೇಳಿಕೊಡ್ತಾ ಇದ್ದಂತೆ, ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ಅಂದರೆ ಬಾವಿಗಳನ್ನು ನಿರ್ಮಿಸು, ದೇವಾಗಾರಗಳಂ ನಿರ್ಮಿಸು. ಅಂದರೆ ತಾಯಿಯಾಗಿರ್ತಕ್ಕಂಥ ಲಕ್ಷ್ಮೀಧರ ಅಮಾತ್ಯನ ಆ ಮಾತೃ ತನ್ನ ತಾಯಿ ಎದೆ ಹಾಲನ್ನು ಕುಡಿಸುವಾಗಲೇ ಇಂತಹ ಕಾರ್ಯಗಳನ್ನು ನಾಡಿನಲ್ಲಿ ಮಾಡು ಅಂತ ಹೇಳ್ತಾ ಇದ್ರಂತೆ. ಚಿಕ್ಕ ಮಗುವಾಗಿದ್ದಾಗ ಅವನು ಎಷ್ಟು ಕೇಳಿಸಿಕೊಂಡಿದ್ದನೋ ಗೊತ್ತಿಲ್ಲ. ಆದರೆ ಮಂತ್ರಿಯಾದಾಗ, ಆ ಅಮಾತ್ಯ, ಅಮಾತ್ಯ ಅಂದರೆ ಮಂತ್ರಿ, ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕೆರೆ ಕಾಲುವೆಗಳನ್ನು ಕಟ್ಟಿಸುವುದರೊಂದಿಗೆ, ಸಮಾಜ ಉಪಯೋಗಿ ಕೆಲಸಗಳನ್ನು ಮಾಡುವುದರೊಂದಿಗೆ ನಿಜವಾದ ಮನುಷ್ಯ ಸಾರ್ಥಕತೆಯನ್ನು ಪಡೆದುಕೊಂಡ. ನಾನು ಯಾಕಿದನ್ನು ಹೇಳಿದೆ ಅಂದರೆ, ಇವತ್ತು ಎಂತೆಂತಹ ಮಂತ್ರಿಗಳಿದ್ದಾರೆ, ಇಂತಹ ಮಂತ್ರಿಗಳಿಗೆ ತಾಯಿಯಂದರು ಏನು ಹೇಳಿಕೊಟ್ಟಿದ್ದರು. ಆವತ್ತು ಲಕ್ಷ್ಮೀಧರ ಅಮಾತ್ಯನ ತಾಯಿ ಮಗುವಾಗಿದ್ದಾಗಲೇ, ಎದೆ ಹಾಲನ್ನು ಕುಡಿಸುತ್ತಿರುವಾಗಲೇ ಕೆರೆಯಂ ಕಟ್ಟಿಸು ಅಂತ ಹೇಳಿದ್ರಲ್ಲ, ಇವತ್ತು ಕೆರೆಯಂ ಕಬಳಿಸು, ಕೆರೆಯಂ ಕರಗಿಸು, ಇರುಳಳಿದು ಅರುಣೋದಯ ಆಗುವುದರೊಳಗೆ ಕೆರೆಯಂ ಮಾಯ ಮಾಡು. ಬರೀ ಇಂತಹ ಅಮಾತ್ಯರನ್ನು ನೋಡ್ತಾ ಇದ್ದೇವೆ. ವೀಕ್ಷಕ ಬಂಧುಗಳೇ, ಕೆರೆ ಕಾಲುವೆ ಕಟ್ಟೆಗಳನ್ನು ನಿರ್ಮಿಸುವುದರೊಂದಿಗೆ ಜೀವ ಜಂತುಗಳಿಗೆ ಜೀವ ಜಲವನ್ನು ಕೊಟ್ಟರೆ ಪುಣ್ಯ ಬರ್ತದೆ ಅಂತ ತಿಳ್ಕೊಂಡಿದ್ರು. ಪುಣ್ಯ ಬರ್ತದೆಯೋ ಇಲ್ವೋ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇತ್ತು. ಅಂತಹ ಪುಣ್ಯ ಸಂಚಯವಾದ ಕಾರ್ಯಗಳನ್ನು ಶಿವ ಕೈಂಕರ್ಯಗಳೆಂದು ಅವರು ಭಾವಿಸಿದ್ದರು. ಅಂತಹ ಇವತ್ತು ಕೆರೆ ಕಾಲುವೆಗಳನ್ನು ಇಲ್ಲದಂತೆ ಮಾಡುವುದು ಅಷ್ಟೇ ಅಲ್ಲ, ನೀರಿಗೋಸ್ಕರ ಸಾವಿರಾರು ಅಡಿಗಳನ್ನು ಭೂಮಿಯನ್ನು ಕೊರೆಯುತ್ತಿರುವುದನ್ನು ನೋಡ್ತಾ ಇದ್ದೇವೆ. ಅಂತರ್ಜಲ ಎಲ್ಲಿಂದ ಬರಬೇಕು? 1,000, 2,000 ಅಡಿಗಳನ್ನು ಕೊರೆದರೂ ಕೂಡ ಬೂದಿಯ ರೂಪದಲ್ಲಿ ಕಾರ್ತಾ ಇವೆ ವಿಷಕಾರಿ ವಸ್ತುಗಳು. ಎಲ್ಲಿಂದ ಬರಬೇಕು ನೀರು? ಸಾಧ್ಯವೇ ಇಲ್ಲ. ಅಂತರ್ಜಲ ಬತ್ತಿ ಹೋಗ್ತಾ ಇದೆ. ಅಂತರ್ಜಲ ಬತ್ತಿ ಹೋಗೋದು ಒಂದು ಕಾರಣ, ಆದರೆ ಇವತ್ತು ಜಲಮಾಲಿನ್ಯ ಎಂಬುದು ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ವಿಪರೀತವಾಗಿ ಬಿಟ್ಟಿದೆ. ನಾವು ನಿರೀಕ್ಷೆ ಮಾಡದೇ ಇದ್ದಂತಹ ಅನೇಕ ಕೆಮಿಕಲ್ಸ್ಗಳು, ರಾಸಾಯನಿಕಗಳು ನೀರಿಗೆ ಸೇರ್ತಾ ಇವೆ. ಈ ನೀರಿಗೆ ಸೇರೋದರಿಂದಲೇ ನೀರು ಕಲುಷಿತವಾಗ್ತಾ ಇದೆ, ಕುಡಿಯಲಿಕ್ಕೆ ಯೋಗ್ಯವಾಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಪ್ರಜ್ಞಾವಂತ ನಾಗರಿಕರು ಎನಿಸಿಕೊಂಡಿರ್ತಕ್ಕಂಥವರು, ಸಾಮಾಜಿಕರು, ಒಂದು ಆರೋಗ್ಯಯುತವಾದ ಸಮಾಜವನ್ನು ನಿರ್ಮಿಸಬೇಕು ಅಂದರೆ ನಮ್ಮ ಕೊಡುಗೆ ಇದೆ. ನಾವು ಈ ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ? ದಯವಿಟ್ಟು ನೀರನ್ನು ದುಂದುವೆಚ್ಚ ಮಾಡೋದನ್ನು, ನೀರನ್ನು ಪೋಲು ಮಾಡೋದನ್ನು ತಡಿಬೇಕಾಗ್ತದೆ. ಇವತ್ತು ಬೇರೆ ಬೇರೆ ನಾವು ಕಣ್ಣು ಆಡಿಸ್ತಾ ಇದ್ದರೆ ನಿಜಕ್ಕೂ ತುಂಬ ಸಂಕಟ ಆಗ್ತದೆ. ನೀರನ್ನು ಅಗತ್ಯ ಇರತಕ್ಕಂಥವರು ನೀರಿಗಾಗಿ ಪಡಿಪಾಟಲು ಪಡ್ತಾ ಇದ್ದರೆ, ಕೆಲವರು ನೀರನ್ನು
ಮನಸೋ ಇಚ್ಛೆಯಾಗಿ ಬಳಸ್ತಾ ಬಳಸ್ತಾ ಅದನ್ನು ದುಂದುವೆಚ್ಚ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕನೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಜಲ ಸಂರಕ್ಷಣೆ ಎಂಬುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಜಲ ಸಂರಕ್ಷಣೆಯಂತೆಯೇ ನಾವು ಹೇಗೆ ಮತ್ತೆ ಮಲಿನಕಾರಕವಾಗಿರತಕ್ಕಂತಹ ಶಬ್ದ ಮಾಲಿನ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳ ಶಬ್ದ ಆಗಬಹುದು, ಧ್ವನಿವರ್ಧಕಗಳ ಶಬ್ದ ಆಗಬಹುದು, ಪಟಾಕಿಗಳನ್ನು ಹೊಡಿತಕ್ಕಂಥ ಶಬ್ದ ಆಗಬಹುದು ಮತ್ತು ಮೋಟಾರ್ ವಾಹನಗಳ ಶಬ್ದ ಆಗ್ಬೋದು. ಇವು ನಮಗೆ ನಗರ ಪ್ರದೇಶಗಳಲ್ಲಿ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಇವು ಕೂಡ ಊಹೆಯನ್ನು ಮೀರಿ ನಮಗೆ ಊಹಿಸ್ಲಿಕ್ಕಾಗ್ತಾ ಇಲ್ಲ ಅಷ್ಟು ಶಬ್ದ ಮಾಲಿನ್ಯವನ್ನು ಉಂಟು ಮಾಡ್ತಾ ಇವೆ. ಇದು ಕ್ರಮೇಣ ಮನುಷ್ಯನ ಶ್ರವಣ ಶಕ್ತಿಯ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತದೆ. ಪಟಾಕಿ ಹೊಡೆಯುವುದಂತೂ ನೋಡ್ತೇವೆ ನಾವು, ಕೆಲವು ಹಬ್ಬಗಳು ಬಂದುಬಿಡ್ತು ಅಂದರೆ ಅದು ಪ್ರತಿಷ್ಠೆಯ ವಿಷಯ ಆಗಿಬಿಟ್ಟಿದೆ. ಪಟಾಕಿ ಹೊಡೆಯೋದೇ ದೊಡ್ಡದಲ್ಲ, ಪಟಾಕಿಯನ್ನು ಹೊಡೆಯದೆ ಅದನ್ನೇ ಬೇರೆಯ ಸದುದ್ದೇಶಕ್ಕೋಸ್ಕರ ಬಳಸಿಕೊಂಡ್ರೆ ಮನುಷ್ಯನಿಗೆ ಸಾರ್ಥಕತೆಯ ನೆಮ್ಮದಿ ಸಿಗ್ತದೆ. ಪಟಾಕಿ ಹೊಡೆಯೋದ್ರೊಂದಿಗೆ ವಾಯುಮಾಲಿನ್ಯವೂ ಉಂಟಾಗ್ತಾ ಇದೆ, ಶಬ್ದ ಮಾಲಿನ್ಯ ಉಂಟಾಗ್ತಾ ಇದೆ. ಕೆಲವು ದಿನಗಳಂತೂ ಈ ದೀಪಾವಳಿ ಇಂಥ ಹಬ್ಬಗಳ ಸಮಯದಲ್ಲಿ ಬೆಂಗಳೂರು ನಗರದಲ್ಲಿ ಆ ವಾಯುಮಾಲಿನ್ಯ ಇದನ್ನು ಗಮನಿಸಿದ್ರೆ ಭಯ ಆಗ್ತದೆ. ಆ ವಾಯುಮಾಲಿನ್ಯಕ್ಕೂ ಮತ್ತು ಶಬ್ದ ಮಾಲಿನ್ಯಕ್ಕೂ ಎರಡಕ್ಕೂ ತಮ್ಮ ದುಷ್ಪರಿಣಾಮದ ಕೊಡುಗೆಯನ್ನು ಕೊಟ್ಟು ಈ ಪಟಾಕಿಗಳು ತುಂಬ ಕುಖ್ಯಾತಿ ಗಳಿಸಿಬಿಟ್ಟಿವೆ. ಪಟಾಕಿ ತಯಾರಿಸ್ತಕ್ಕಂಥದ್ದನ್ನೇ ನಮ್ಮ ಉಚ್ಚತಮ ನ್ಯಾಯಾಲಯ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ಕೆಲವರು ಅದಕ್ಕೂ ಕೂಡ ತಕರಾರು ತೆಗೆದದ್ದು ನೋಡಿದ್ದೇವೆ ನಾವು. ದಯವಿಟ್ಟು ಈ ಪಟಾಕಿ ಹೊಡೆಯೋದನ್ನು ಮೊದಲು ತಡೆಯಬೇಕಾಗಿದೆ. ಪ್ರತಿಷ್ಠೆಯ ವಿಚಾರವಾಗಿ ಇವತ್ತು ಪಟಾಕಿ ಹೊಡೆಯೋದನ್ನು ತಗೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಇದನ್ನು ನಾಗರಿಕ ಪ್ರಪಂಚ ಅರ್ಥ ಮಾಡಿಕೊಳ್ಬೇಕಾಗಿದೆ. ಶಬ್ದ ಮಾಲಿನ್ಯ, ಜಲಮಾಲಿನ್ಯ, ವಾಯುಮಾಲಿನ್ಯಗಳು ಮನುಷ್ಯನ ಜೀವಿತ ಅವಧಿಯನ್ನು ಅವನ ಆಯುಷ್ಯವನ್ನೇ ಕಡಿಮೆ ಮಾಡ್ತಾ ಇವೆ. 1952ರಲ್ಲಿ ಗ್ರೇಟ್ ಸ್ಮಾಗ್ ಅಂತ ಇಂಗ್ಲೆಂಡಿನಲ್ಲಿ ಉಂಟಾದಂತಹ ಒಂದು ಹೊಗೆ ಮಂಜು, ಈ ಹೊಗೆ ಮಂಜಿನ ಕಾರಣವಾಗಿ 8,000 ಜನ ತೀರಿಕೊಳ್ತಾರೆ. ನಾವು ಇಂಥದ್ದನ್ನು ಆಗಾಗ್ಗೆ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೇವೆ. ಈ ಜಲಮಾಲಿನ್ಯದಿಂದ ವಾಯುಮಾಲಿನ್ಯದಿಂದ ನಮಗೆ ಎಂತೆಂಥ ಅನಾಹುತಗಳು ನಡೀತಾ ಇವೆ. ದಯವಿಟ್ಟು ಪ್ರಜ್ಞಾವಂತ ನಾಗರಿಕರು ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ವಾಯುಮಾಲಿನ್ಯವನ್ನು ನೋಡಲಿಕ್ಕೆ ಹೋದರೆ ನಾವು ಕಾರ್ಖಾನೆಗಳನ್ನು ಅಥವಾ ದೊಡ್ಡ ದೊಡ್ಡ ವಾಹನಗಳು ಉಗುಳ್ತಕ್ಕಂಥದ್ದಷ್ಟೇ ಅಲ್ಲ, ನಾವು ನಮ್ಮ ಮನೆಗಳಲ್ಲಿ ಬಳಸ್ತಕ್ಕಂತಹ ಹಾಸಿಗೆಗಳು ಮತ್ತು ಪೀಠೋಪಕರಣ ಮೇಲೆ ಇರತಕ್ಕಂಥ ಧೂಳು ಏನಿದೆ ಅದು ನಮ್ಮ ಉಸಿರಾಟದ ಮೇಲೆ ಪ್ರಭಾವ ಬೀರ್ತದೆ. ಅಲ್ಲಿರ್ತಕ್ಕಂಥ ಧೂಳನ್ನು ಸ್ವಚ್ಛಗೊಳಿಸದೇ ಇದ್ದರೂ ಕೂಡ ಅದು ನಮ್ಮ ಉಸಿರಾಟದ ಸಮಸ್ಯೆಯನ್ನು ತಂದುಕೊಡ್ತದೆ. ಇವತ್ತು ಕೆಲವು ಮನೆಗಳಲ್ಲಿ ಭೋಗದ ವಸ್ತುವಾಗಿ ಕೆಲವು ಸುವಾಸಿತವಾದ ಸುಗಂಧ ದ್ರವ್ಯಗಳನ್ನು ಬಳಸ್ತಾರೆ, ಫ್ರೆಶ್ನರ್ ಅಂತ ಬಳಸ್ತಾರೆ. ಈ ಫ್ರೆಶ್ನರ್ಗಳಲ್ಲಿ ನಮ್ಮ ಮನೆಗಳಲ್ಲಿರ್ತಕ್ಕಂಥ ಪೀಠೋಪಕರಣಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಅಥವಾ ಪಾಲಿಶ್ ಮಾಡ್ತಕ್ಕಂತಹ ಕೆಲವು ಕಚೇರಿಗಳಲ್ಲಿ ಕೆಲವು ಮನೆಗಳಲ್ಲಿ ಪೀಠೋಪಕರಣಗಳನ್ನು ಪಾಲಿಶ್ ಮಾಡ್ತಕ್ಕಂತಹ ಆ ದ್ರವ್ಯಗಳು ಏನಿವೆಯೋ ಅವುಗಳಲ್ಲಿರ್ತಕ್ಕಂಥ ಕೆಮಿಕಲ್ಗಳು, ರಾಸಾಯನಿಕಗಳು ಕೂಡ ನಮ್ಮ ವಾಯು ಮಾಲಿನ್ಯಕ್ಕೆ ತಮ್ಮ ಕೊಡುಗೆಯನ್ನು ಕೊಡ್ತಾ ಇವೆ. ಆ ಫ್ರೆಶ್ನರ್ಗಳನ್ನು ಬಳಸೋದಕ್ಕಿಂತ ಮನೆಗಳಲ್ಲಿ ನಾವು ಮಲಗುವ ಕೊಠಡಿಯಲ್ಲಿ ನಾವು ಕುಳಿತುಕೊಳ್ಳುವ ಹಾಲ್ಗಳಲ್ಲಿ ಸುವಾಸಿತ ಎಲೆಗಳನ್ನು ಕೊಡುವಂತಹ, ಸುವಾಸಿತ ಎಲೆಗಳಿಂದ ಕೂಡಿರತಕ್ಕಂತಹ, ಸುವಾಸನೆಯನ್ನು ಬೀರುವ ಹೂವುಗಳಿಂದ ಕೂಡಿರುವಂತಹ ಕೆಲವು ಗಿಡಗಳನ್ನು ಚಿಕ್ಕ ಚಿಕ್ಕ ಕುಂಡಗಳಲ್ಲಿ ಬೆಳೆಸಿ ಅವುಗಳನ್ನೇ ಅಲಂಕಾರಿಕವಾಗಿ ಬಳಸಬಹುದಲ್ಲವೇ? ಆ ಥರ ಸುವಾಸಿತ ಎಲೆ ಹೂವುಗಳನ್ನು ಬಿಡತಕ್ಕಂತಹ ಗಿಡಗಳನ್ನು ಬೆಳೆಸಿ ಅವುಗಳನ್ನು ನೀಟಾಗಿ ಜೋಡಿಸಿದ್ದೇ ಆದರೆ ಅವು ಮನಸ್ಸಿಗೂ ಮುದವನ್ನು ಕೊಡುತ್ತವೆ. ಸದಾ ಹಸಿರಿನಿಂದ ಕೂಡಿರುವ ಅವು ಕಣ್ಣಿಗೂ ತಂಪನ್ನು ಕೊಡುತ್ತವೆ. ದಿನವಿಡೀ ಮನಸ್ಸಿಗೆ ಮುದ ಕೊಟ್ಟು ಉಲ್ಲಾಸದಾಯಕವಾಗಿರುತ್ತವೆ. ಅವು ನಮಗೆ ಶುದ್ಧ ಆಮ್ಲಜನಕವನ್ನು ಕೊಡುತ್ತವೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಆ ಫ್ರೆಶ್ನರ್ಗಳನ್ನು ಬಳಸೋದಕ್ಕಿಂತ ಅವುಗಳ ಕೆಮಿಕಲ್ಸ್ಗಳನ್ನು ಕುಡಿದು ನಾವು ಆ ವಾಯುವನ್ನು ಉಸಿರಾಡಿ ನಮಗೆ ವಾಯು ಸಂಬಂಧಿ ಆ ಕಾಯಿಲೆಗಳನ್ನು ತಂದುಕೊಳ್ಳೋದಕ್ಕಿಂತ ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡೋದನ್ನು ಕಂಡುಕೊಳ್ಳಬೇಕಾಗಿದೆ. ಇವತ್ತು ಸೌರಶಕ್ತಿಯನ್ನು ಬಳಕೆ ಮಾಡೋದನ್ನು ರೂಢಿಸಿಕೊಳ್ಬೇಕು. ಪೆಟ್ರೋಲ್ ಡೀಸೆಲ್ ವಾಹನಗಳನ್ನು ಬಳಸೋದನ್ನು ಆದಷ್ಟು ಕಡಿಮೆ ಮಾಡ್ತಾ ಕೊನೆಗೆ ಅವುಗಳನ್ನು ಬಿಟ್ಟೇ ಬಿಡಬೇಕು. ಪಟಾಕಿ ಹೊಡೆಯೋದನ್ನು ನಿಲ್ಲಿಸಬೇಕು. ಶುದ್ಧ ಜಲವನ್ನು ಸಂರಕ್ಷಣೆ ಮಾಡಿಕೊಂಡು ಅಂತರ್ಜಲವನ್ನು ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಆಲೋಚಿಸಬೇಕು. ಇದು ಯಾವುದೋ ಸರ್ಕಾರ ಮಾಡ್ತಕ್ಕಂಥ ಕೆಲಸ ಅಂದ್ಬಿಟ್ಟು ಸರ್ಕಾರದ ಮೇಲೆ ದೂರ್ತಾ ಸರ್ಕಾರಗಳನ್ನು ಬೆರಳು ಮಾಡ್ತಾ ನಾವು ಜವಾಬ್ದಾರಿ ತಪ್ಪಿಸಿಕೊಳ್ಳೋದಲ್ಲ. ನಮ್ಮ ಜವಾಬ್ದಾರಿ ಇದೆ. ಪ್ರತಿಯೊಬ್ಬ ನಾಗರಿಕನೂ ಈ ಪರಿಸರವನ್ನು ರಕ್ಷಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಎನ್ನುವುದನ್ನು ನಾವು ಅರಿಯಬೇಕು. ಅದು ಯಾವಾಗ ನಮಗೆ ಅರಿವು ಆಗುತ್ತದೆಯೋ, ಅದು ಎಂದು ಆಚರಣೆಗೆ ಬರುತ್ತದೆಯೋ, ಆಗ ಪರಿಸರದ ದಿನಾಚರಣೆ ಎಂಬುದು ಸಾರ್ಥಕವಾಗುತ್ತದೆ. ಪರಿಸರದ ದಿನ ಅಂತ ಇವತ್ತು ಏನು ಜೂನ್ 5ನೇ ತಾರೀಕು ನಾವು ಆಚರಿಸ್ತಾ ಇದ್ದೇವೆ, ಇದು
ಬಹಳ ಹಿಂದಿನಿಂದಲೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪರಿಸರದ ಬಗ್ಗೆ ಕಾಳಜಿ ಇದ್ದೇ ಇತ್ತು. ಆದರೆ ಇದು 1974 ರಿಂದ ರೂಢಿಗೆ ಬಂದಿದೆ. ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳದೇ ಇದ್ದರೆ ಮನುಷ್ಯ ತನ್ನ ಸಾವನ್ನು ತಾನು ತಂದುಕೊಳ್ತಾ ಇದ್ದಾನೆ, ಆದಷ್ಟು ಬೇಗ ತನ್ನ ಆಯಸ್ಸನ್ನು ಮುಗಿಸಿಕೊಳ್ತಾ ಇದ್ದಾನೆ ಅಂತ ಎಚ್ಚೆತ್ತುಕೊಂಡಂತ ವಿಶ್ವಸಂಸ್ಥೆಯ ಮಹಾ ಸಾಮಾನ್ಯ ಸದಸ್ಯರ ಸಭೆಯಲ್ಲಿ 1972-73 ರಲ್ಲಿ ಒಂದು ಸಭೆ ನಡೆಸಿ ಈ ಬಗ್ಗೆ ದೊಡ್ಡ ಚರ್ಚೆ ನಡೆಯಿತು. ಆಗ ನಡೆದಂತ ಗಹನವಾದ ಚರ್ಚೆಯಲ್ಲಿ ಹೌದು ನಮ್ಮ ಜನಸಾಮಾನ್ಯರನ್ನ ಶ್ರೀ ಸಾಮಾನ್ಯರನ್ನ ಎಚ್ಚರಿಸುವಂತ ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸತಕ್ಕಂತ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕು, ಪರಿಸರದ ಬಗ್ಗೆ ಅರಿವು ಮೂಡಿಸಬೇಕು, ಪರಿಸರವನ್ನು ಸಂರಕ್ಷಿಸಬೇಕು. ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ವಾಯು ಮಾಲಿನ್ಯ, ನೆಲ ಮಾಲಿನ್ಯಗಳು ಎಂದು ಆಗಬಾರದು, ಇವುಗಳನ್ನು ತಡೆಯಬೇಕು ಮಾಲಿನ್ಯವನ್ನ ಅಂತ ಆಲೋಚನೆ ಮಾಡಿದ ವಿಶ್ವಸಂಸ್ಥೆ ಘೋಷಣೆ ಮಾಡಿದ ನಂತರ 1974 ರಿಂದ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಎಂಬುದು ರೂಢಿಗೆ ಬಂತು. ಇವತ್ತು ವಿಶ್ವ ಪರಿಸರ ದಿನವನ್ನು ಆಚರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು. ಇಲ್ಲದೇ ಇದ್ದರೆ ನಾವು ಮುಂದಿನ ತಲೆಮಾರಿನ ಜನಗಳಿಂದ ಶಾಪಕ್ಕೊಳಗಾಗಬೇಕಾಗ್ತವೆ, ಅವರಿಂದ ನಾವು ಶಪಿಸಲ್ಪಡ್ತೇವೆ. ನಾವು ಅವರಿಗೆ ಇವತ್ತು ಏನಾದರೂ ಕೊಡಬೇಕು ಅಂದ್ರೆ ಇವತ್ತು ವಾಯುವನ್ನು ನಮ್ಮ ಜಲವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಇನ್ನು ನೆಲಮಾಲಿನ್ಯದ ವಿಚಾರಕ್ಕೆ ಬಂದರೆ ನಾವು ಸ್ವಲ್ಪ ಗಮನಿಸಬೇಕು. ಇವತ್ತು ನಾವು ಬಳಸತಕ್ಕಂತ ಅನೇಕ ವಸ್ತುಗಳಲ್ಲಿ ಬಳಸುವ ಬ್ಯಾಟರಿಗಳಿವೆಯಲ್ಲ, ಆ ಬ್ಯಾಟರಿಗಳಲ್ಲಿ ಬಳಸಲಾಗುವ ಲೆಡ್ ಮತ್ತು ನಾವು ಬಳಸತಕ್ಕಂತ ಕೆಲವು ನಮ್ಮ ರೈತರು ಬಳಸತಕ್ಕಂತ ಕೆಲವು ಕೀಟನಾಶಕಗಳು, ಕ್ರಿಮಿನಾಶಕಗಳು ಅವೆಲ್ಲವೂ ಕೂಡ ನೆಲವನ್ನು ಸೇರ್ತಾ ಇವೆ. ಇವತ್ತು ರಾಸಾಯನಿಕ ಗೊಬ್ಬರಗಳು ನಮ್ಮ ರೈತ ಕೆಲವರು ತುಂಬ ಇಳುವರಿಯ ಆಸೆಯಿಂದ ಏನು ಮಾಡ್ತಾ ಇದ್ದಾರೆ, ಬಳಸಬಾರದೇ ಇರತಕ್ಕಂತಹ ಕೆಲವು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ. ಈ ರಾಸಾಯನಿಕ ಗೊಬ್ಬರಗಳು ನಮ್ಮ ಫಲವತ್ತತೆಯ ಭೂಮಿಯ ಫಲವತ್ತತೆಯನ್ನು ನಿಸ್ತೇಜಗೊಳಿಸ್ತಾ ಇದ್ದಾವೆ, ಅವುಗಳ ಫಲವತ್ತತೆ ಹೆಚ್ಚಾಗ್ತಾ ಇದೆ ಅಂತ ಮೊದಮೊದಲು ಅನಿಸಿದರೂ ಕೂಡ ಅವು ಕ್ರಮೇಣ ತಮ್ಮ ಫಲವತ್ತತೆಯನ್ನು ಕಳೆದುಕೊಳ್ತಾ ಇವೆ. ಭೂಮಿ ಚೌಳು ಭೂಮಿ ಆಗ್ತಾ ಇದೆ. ಈ ಕೀಟನಾಶಕಗಳು ಮತ್ತು ಈ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು, ಕೊಳೆನಾಶಕಗಳು, ಈ ಬ್ಯಾಟ್ರಿಗಳಲ್ಲಿ ಬಳಸಲಾಗುವ ಲೆಡ್ ಇವೆಲ್ಲವೂ ಕೂಡ ನೆಲವನ್ನು ಮಾಲಿನ್ಯಗೊಳಿಸ್ತಾ ಇವೆ. ಹಾಗಾಗಿ ನಾವು ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ನನಗೆ ಮೊದಲೇ ಹೇಳಿದಂತೆ ಸೌರಶಕ್ತಿಯನ್ನು ಬಳಸುವಂಥದ್ದನ್ನು ರೂಢಿಸಿಕೊಳ್ಬೇಕಾಗಿದೆ. ಪಟಾಕಿ ಹೊಡೆಯೋದನ್ನು ಕಡಿಮೆ ಮಾಡಬೇಕು. ನಮಗೆಲ್ಲರಿಗೂ ಗೊತ್ತಿದೆ ಅತ್ಯಂತ ಭೂತದ ಸ್ವರೂಪದಲ್ಲಿ ಆವರಿಸ್ತಾ ಇದೆ ಪ್ಲಾಸ್ಟಿಕ್. ಇವತ್ತು ಕೆಲವು ಸರ್ಕಾರಗಳು ಭಾಳ ಕಟ್ಟುನಿಟ್ಟಾಗಿ ಅದನ್ನು ನಿಷೇಧಿಸ್ತಾ ಇವೆ. ಹೌದು, ಆಗಬೇಕು. ಪ್ಲಾಸ್ಟಿಕ್ ತಯಾರಿಕೆಯನ್ನೇ ನಿಲ್ಲಿಸಿಬಿಡಬೇಕು. ಯಾವ ಪ್ರಮಾಣದ ಪ್ಲಾಸ್ಟಿಕ್ ಬಳಸಬೇಕು, ಪ್ಲಾಸ್ಟಿಕ್ ನಿಷೇಧ ಮಾಡಲೇಬೇಕು. ಇವತ್ತು ಅನೇಕ ಜೀವಜಂತುಗಳನ್ನು, ಕೇವಲ ಇವತ್ತು ನಮ್ಮ ಕಣ್ಮುಂದೆ ಕಾಣಿಸ್ತಕ್ಕಂಥ ಪ್ರಾಣಿಗಳಿಗೆ ಮಾತ್ರವಲ್ಲ, ಇವತ್ತು ಎಷ್ಟೋ ಕೆಲವು ಗಾಳಿ, ಸುಂಟರಗಾಳಿ ಇಂಥ ಗಾಳಿಗಳಿಂದ ಸಮುದ್ರ ಪಾಲಾಗ್ತಾ ಇರುವ ಪ್ಲಾಸ್ಟಿಕ್ ಕೆಲವು ಜಲಚರಗಳನ್ನು ಕೊಂದು ಹಾಕ್ತಾ ಇದೆ ಪ್ಲಾಸ್ಟಿಕ್ ಅವುಗಳ ಹೊಟ್ಟೆಯಲ್ಲಿ ಸೇರಿ. ದಯವಿಟ್ಟು ಇದನ್ನು ಗಮನಿಸಬೇಕು. ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ನೆಲ ಮಾಲಿನ್ಯ, ವಾಯು ಮಾಲಿನ್ಯಗಳು ನಮಗೆ ನಿಜವಾಗಿಯೂ ಕೂಡ ತುಂಬ ಮಾರಕವಾಗಿವೆ. ಮನುಷ್ಯ ನಾಗರಿಕ ಪ್ರಪಂಚಕ್ಕೆ ಒಂದು ಕಳಂಕ ಆಗಿವೆ. ಅವೆಲ್ಲವುಗಳನ್ನು ಕಾಪಾಡಬೇಕಾಗಿದೆ. ಜಲ ಮಲಿನಗೊಳ್ಳದಂತೆ, ವಾಯು ಮಲಿನಗೊಳ್ಳದಂತೆ, ನೆಲ ಮಲಿನಗೊಳ್ಳದಂತೆ ನಾಗರಿಕನಾದವನು ಎಚ್ಚೆತ್ತುಕೊಂಡು ಅವುಗಳನ್ನು ರಕ್ಷಿಸಬೇಕಾಗಿದೆ. ಆಗ ಮಾತ್ರ ನಾವು ಮುಂದಿನ ತಲೆಮಾರಿನವರಿಗೆ ಏನನ್ನಾದರೂ ಕೊಡುಗೆಯಾಗಿ ಕೊಡಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ನಾವು ಮುಂದಿನ ಜನಾಂಗದವರಿಂದ ಶಪಿಸಲ್ಪಡುತ್ತೇವೆ. ಪ್ರಜ್ಞಾವಂತ ನಾಗರಿಕರೇ, ಇವತ್ತು ವಿಶ್ವ ಪರಿಸರ ದಿನ. ಇವತ್ತು ಒಂದು ದಿನ ನಾವು ಆಚರಣೆ ಮಾಡಿದರೆ ಆಗೋದಿಲ್ಲ. ಗಿಡಗಳನ್ನು ನೆಡುವುದರೊಂದಿಗೆ, ಸಸಿಗಳನ್ನು ನೆಡುವುದರೊಂದಿಗೆ ಮರಗಳನ್ನು ಬೆಳೆಸಬೇಕು. ಅವುಗಳ ಮೂಲಕವಾಗಿ ನಾವು ಹುಲ್ಲುಗಾವಲುಗಳನ್ನು ರಕ್ಷಿಸಬೇಕು, ಅರಣ್ಯ ಸಂರಕ್ಷಣೆ ಮಾಡಬೇಕು. ಇವೆಲ್ಲವುಗಳನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನಮಗೆ ಆಮ್ಲಜನಕವನ್ನು ಕೊಡುತ್ತಿರುವ ಮರಗಳಿಗೆ ನಾವು ಏನನ್ನಾದರೂ ಕೊಟ್ಟಂತಾಗುತ್ತದೆ. ಮುಂದಿನ ಜನಾಂಗದವರಿಗೆ ಏನನ್ನಾದರೂ ನಾವು ಒಳ್ಳೆಯದನ್ನು ಕೊಡಬೇಕು ಅಂದರೆ ಈ ಜಲ ವಾಯು ಇಂತಹ ಜೀವ ಸಂಪತ್ತನ್ನು ಸಂರಕ್ಷಣೆ ಮಾಡಿ ಅವರಿಗೆ ಕೊಟ್ಟು ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪ್ರಜ್ಞಾವಂತರಾದ ನಾಗರಿಕರೆಲ್ಲರೂ ಆಲೋಚನೆ ಮಾಡುತ್ತೀರಿ ಎಂದು ಭಾವಿಸಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಇಂದು ಪರಿಸರದ ಸಂರಕ್ಷಣೆಯ ಬಗೆಗೆ ನನಗೆ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಡುವುದರ ಮೂಲಕ ಹಾಗೂ ಪರಿಸರದ ಬಗೆಗೆ ಕಾಳಜಿಯನ್ನು ಮೂಡಿಸುವುದಕ್ಕೆ ನಾಡಿನಾದ್ಯಂತ ಇಂತಹ ಒಂದು ಕಾರ್ಯಕ್ರಮವನ್ನು ಬಿತ್ತರಿಸುವುದರ ಮೂಲಕ ಪರಿಸರದ ಕಾಳಜಿಯನ್ನು ತೋರಿಸಿರುವ ಶ್ರೀ ಬಸವ ವಾಹಿನಿಯ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ.
ಬಸವಲಿಂಗಾ.